ಹಾಲಿವುಡ್ ಬಾಲಿವುಡ್ ಟಾಲಿವುಡ್ ಸಾರ್ನಲ್ಲೂರ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಂದಿನಿ ಸಾಗರ. ತಲೈವ ತಮಿಳಿನ ಸೂಪರ್ ಸ್ಟಾರ್ ಸ್ಟೈಲ್ ಕಿಂಗ್ ಎಂದು ಪ್ರಸಿದ್ಧಿಯಾಗಿರುವ ನಟ ರಜನಿಕಾಂತ್ 73ರ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಸಾಮಾನ್ಯವಾಗಿ ಚಿತ್ರ ನಟ ನಟಿಯರ ವಿಶೇಷ ದಿನಗಳಲ್ಲಿ ಅವರ ಸಿನಿಮಾ ತಂಡ ಆ ದಿನದ ವಿಶೇಷವಾಗಿ ನಟ ನಟಿಯರ ಸಿನಿಮಾ ಬಗ್ಗೆ ಏನಾದರೂ ಒಂದು ಹೊಸ ಅಪ್ಡೇಟ್ ಕೊಡೋದು ವಾಡಿಕೆಯಾಗಿದೆ. ಸದ್ಯ ತಲೈವ ತಮ್ಮ 73ನೇ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದು ಅವರ ಜನ್ಮದಿನದ ಪ್ರಯುಕ್ತ ಅವರ 170ನೇ ಸಿನಿಮಾ ತಂಡ ತಲೈವನ ಅಭಿಮಾನಿಗಳಿಗೆ ಉಡುಗೊರೆ ನೀಡಿದೆ. ರಜನಿಕಾಂತ್ ಅವರ 170ನೇ ಸಿನಿಮಾಗೆ ವಟ್ಟೈಯನ್ ಎಂದು ಟೈಟಲ್ ಕೊಡಲಾಗಿದೆ. ಶೀರ್ಷಿಕೆ ಅನಾವರಣ ಮಾಡಲು ಬಿಡುಗಡೆ ಮಾಡಿರುವ ಟೀಸರ್ ಗಮನ ಸೆಳೀತಾ ಇದೆ. ಯೂಟ್ಯೂಬ್ ನಲ್ಲಿ 24 ಗಂಟೆ ಕಳೆಯೋದರೊಳಗೆ 34 ಲಕ್ಷಕ್ಕೂ ಅಧಿಕ ಬಾರಿ ಇದು ವೀಕ್ಷಣೆ ಕಂಡಿದೆ. ವಟಾಯನ್ ಸಿನಿಮಾಗೆ ಲೈಕಾ ಪ್ರೊಡಕ್ಷನ್ ಸಂಸ್ಥೆ ಬಂಡವಾಳ ಹೂಡುತ್ತಿದೆ. ಅದ್ದೂರಿ ಬಜೆಟ್ ನಲ್ಲಿ ಈ ಸಿನಿಮಾ ನಿರ್ಮಾಣ ಆಗಲಿದ್ದು ಟೀಸರ್ ಗಮನ ಸೆಳೀತಾ ಇದೆ. ರಜನಿಕಾಂತ್ ಅವರಿಗೆ ಈಗ 73 ವರ್ಷ ವಯಸ್ಸು. ಈ ಪ್ರಾಯದಲ್ಲೂ ಅವರು ಆಕ್ಷನ್ ದೃಶ್ಯಗಳಲ್ಲಿ ನಟಿಸುತ್ತಿದ್ದಾರೆ. ವಟಾಯನ್ ಸಿನಿಮಾದಲ್ಲಿ ಸಾಹಸ ದೃಶ್ಯಗಳು ಇರಲಿವೆ ಎಂಬುದಕ್ಕೆ ಟೈಟಲ್ ಟೀಸರ್ ನಲ್ಲಿ ಸುಳಿವು ಸಿಕ್ಕಿದೆ. ಅಭಿಮಾನಿಗಳಿಗೆ ಈ ಟೀಸರ್ ಇಷ್ಟವಾಗಿದೆ. ತಮಿಳಿನ ಸೂರ್ಯ ಅಭಿನಯದ ಜೈ ಭೀಮ್ ಸಿನಿಮಾ ನಿರ್ದೇಶನ ಮಾಡಿದ್ದ ಟಿಜೆ ಜ್ಞಾನವೇಲ್ ಅವರು ವಟಾಯನ್ ಸಿನಿಮಾದಲ್ಲಿ ತಲೈವನಿಗೆ ಆಕ್ಷನ್ ಕಟ್ ಹೇಳಿದ್ದಾರೆ. ಇದಲ್ಲದೆ ಲಾಲ್ ಸಲಾಂ ಸಿನಿಮಾದಲ್ಲೂ ರಜನಿಕಾಂತ್ ನಟಿಸ್ತಾ ಇದ್ದಾರೆ. ಈ ಚಿತ್ರಕ್ಕೆ ಅವರ ಪುತ್ರಿ ಐಶ್ವರ್ಯ ರಜನಿಕಾಂತ್ ನಿರ್ದೇಶಕಿ ಎಂಬುದು ವಿಶೇಷ. ಸಿನಿಮಾ ರಂಗದಲ್ಲಿ ಕಾಲೇಜ್ ದಿನಗಳನ್ನ ನೆನಪು ಮಾಡುವ ಅನೇಕ ಸಿನಿಮಾಗಳು ಮೂಡಿ ಬಂದರೂ ಕೂಡ ಅತಿ ಹೆಚ್ಚು ಜನಪ್ರಿಯತೆ ಮತ್ತು ಅವಾರ್ಡ್ಗಳನ್ನ ಪಡೆದಿರುವಂತಹ ಸಿನಿಮಾ ಅಂದ್ರೆ ಅದು ಕಿರಿಕ್ ಪಾರ್ಟಿ. ಇದೀಗ ಮತ್ತೊಂದು ಇದೇ ರೀತಿ ಮನೋರಂಜನೆ ಕೊಡುವ ಸಿನಿಮಾವನ್ನ ರಕ್ಷಿತ್ ಶೆಟ್ಟಿ ಅನೌನ್ಸ್ ಮಾಡಿದ್ದಾರೆ. ಅದುವೇ ಬ್ಯಾಚುಲರ್ ಪಾರ್ಟಿ. ಹೌದು, ನೀವು ಆರ್ಡರ್ ಮಾಡಿರುವ ಫನ್ ಇಲ್ಲಿದೆ. ಬ್ಯಾಚುಲರ್ ಪಾರ್ಟಿ ಚಿತ್ರದ ಮೂಲಕ ಎಲ್ಲಾ ರೀತಿಯ ತರಲೆ ತಮಾಷೆಗಳನ್ನ ಎಂಜಾಯ್ ಮಾಡಲು ರೆಡಿಯಾಗಿರೆ. ಶೀಘ್ರದಲ್ಲಿ ಬರ್ತೀವಿ ಎಂದು ರಕ್ಷಿತ್ ಶೆಟ್ಟಿ ಬರೆದುಕೊಂಡಿದ್ದಾರೆ. ಬ್ಯಾಚುಲರ್ ಪಾರ್ಟಿ ಟೈಟಲ್ ಜೊತೆ ಫಸ್ಟ್ ಲುಕ್ ರಿವೀಲ್ ಮಾಡಿದ್ದಾರೆ. ಪೋಸ್ಟರ್ ನಲ್ಲಿ ಯುಬಿ ಸಿಟಿ ವಿಧಾನಸೌಧವನ್ನ ನೋಡಬಹುದಾಗಿದೆ. ಈ ನಡುವೆ ಲೂಸ್ ಮಾದ ಯೋಗಿ ಓಡಿ ಬರ್ತಾ ಇರೋದು, ದೂದ್ಪೇಡ ದಿಗಂತ್ ಕುಂಟುತ್ತಾ ಬರ್ತಾ ಇರೋದು ನೋಡಬಹುದು. ಚಿತ್ರದಲ್ಲಿ ಅಭಿ, ದಿಗಂತ್, ಲೂಸ್ ಮಾದ ಯೋಗಿ, ಅಚ್ಯುತ್ ಕುಮಾರ್, ಸಿರಿ ರವಿಕುಮಾರ್, ಅರ್ಜುನ್ ಸೇರಿದಂತೆ ದೊಡ್ಡ ಕಲಾವಿದರೇ ಸೇರಿದ್ದಾರೆ. ಕಿರಿಕ್ ಪಾರ್ಟಿ ಸಿನಿಮಾ ರಿಲೀಸ್ ಆಗಿ 7 ವರ್ಷ ಕಳೆದ ನಂತರ ಬ್ಯಾಚುಲರ್ ಪಾರ್ಟಿ ಬರ್ತಾ ಇದೆ. ಪರಮಹ ಸ್ಟುಡಿಯೋಸ್ ಮೂಲಕ ರಕ್ಷಿತ್ ಶೆಟ್ಟಿ ಈ ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ರಕ್ಷಿತ್ ಮತ್ತು ರಿಷಬ್ ಕಾಂಬಿನೇಷನ್ ಇಷ್ಟಪಡುವ ಜನರಿಗೆ ಈ ಸಿನಿಮಾ ಕೊಂಚ ಬೇಸರವಾದ್ರೂ ಚಿತ್ರಕಥೆ ಮೇಲೆ ನಿರೀಕ್ಷೆ ಹೆಚ್ಚಿದೆ. ಸಿನಿಮಾ ಮೇಲೆ ನಿರೀಕ್ಷೆ ಹೆಚ್ಚಿದೆ, ಕಾಯ್ತೀವಿ, ಈ ಸಿನಿಮಾ ನೋಡ್ಲೇಬೇಕು, ರಕ್ಷಿತ್ ನೀವು ಗೆಸ್ಟ್ ಆಗಿ ಎಂಟ್ರಿ ಕೊಡಿ ಎಂದು ನೆಟ್ಟಿಗರು ಕಾಮೆಂಟ್ ಮಾಡಿದ್ದಾರೆ. ಕಿರಿಕ್ ಪಾರ್ಟಿ ಚಿತ್ರದಲ್ಲಿ ರಕ್ಷಿತ್ ಶೆಟ್ಟಿ, ಪ್ರಮೋದ್ ಶೆಟ್ಟಿ, ರಶ್ಮಿಕಾ ಮಂದಣ್ಣ, ಸಂಯುಕ್ತ ಹೆಗ್ಡೆ, ಅರವಿಂದ್ ಅಯ್ಯರ್, ಅಶ್ವಿನ್ ರಾವ್ ಪಲ್ಲಕ್ಕಿ, ಚಂದನ್ ಆಚಾರ್ ಸೇರಿದಂತೆ ಹಲವರು ನಟಿಸಿದ್ರು. ಪ್ರತಿಯೊಬ್ಬ ಕಲಾವಿದರು ಈ ಸಿನಿಮಾ ಬಿಗ್ ಬ್ರೇಕ್ ಕೊಟ್ಟಿತ್ತು. 2017ರ ಫಿಲಂ ಫೇರ್ ನಲ್ಲಿ 5 ಅವಾರ್ಡ್ ಪಡೆದಿದೆ ಈ ಚಿತ್ರ. 2017ರ ಐಫಾ ನಲ್ಲಿ 5 ಅವಾರ್ಡ್ ಪಡೆದಿದೆ. 2017ರಲ್ಲಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಪಡೆದಿದೆ. ದಕ್ಷಿಣ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರದಲ್ಲಿ 7 ಪ್ರಶಸ್ತಿಗಳನ್ನ ಪಡೆದುಕೊಂಡಿದೆ. ಹಿಸ್ಟರಿ ಕ್ರಿಯೇಟ್ ಮಾಡ್ತಾ ಇರುವ ಜೆನ್ಜಿ ಸಿನಿಮಾ ಇದಾಗಿತ್ತು ಅಂತ ಹೇಳಿ ಬ್ಯಾಚುಲರ್ ಪಾರ್ಟಿಯು ಈ ಲಿಸ್ಟ್ ಗೆ ಸೇರಲಿದೆ ಅಂತಾರೆ ಫ್ಯಾನ್ಸ್. ಕನ್ನಡದ ಕಾಂತಾರ ಸಿನಿಮಾ ಸೃಷ್ಟಿ ಮಾಡಿದ ಹವ ಸಾಮಾನ್ಯದ್ದೇನಲ್ಲ. ಇಡೀ ದೇಶವೇ ಕಾಂತಾರ ಸಿನಿಮಾ ಬಗ್ಗೆ ಮಾತನಾಡಲು ಶುರು ಮಾಡಿತ್ತು. ಇನ್ನು ಈ ಸಿನಿಮಾದಲ್ಲಿ ನಟಿಸಲು ಕಲಾವಿದರು ಕಾತುರತೆಯಿಂದ ಕಾಯ್ತಿದ್ದಾರೆ. ಹೊಂಬಾಳೆ ಫಿಲಮ್ಸ್ ಮೂಲಕ ನಿರ್ಮಾಣ ಆಗ್ತಿರುವ ಕಾಂತಾರ ಚಾಪ್ಟರ್ 1ರ ಸಿನಿಮಾಗೆ ಕೆಲವೇ ದಿನಗಳ ಹಿಂದೆ ಮುಹೂರ್ತ ನೆರವೇರಿತು. ಈಗ ಆ ಸಿನಿಮಾಗೆ ಕಲಾವಿದರ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ. ಇತ್ತೀಚೆಗಷ್ಟೇ ಆಡಿಷನ್ ಬಗ್ಗೆ ನಿರ್ಮಾಣ ಸಂಸ್ಥೆಯಿಂದ ಮಾಹಿತಿ ಹಂಚಿಕೊಳ್ಳಲಾಗಿತ್ತು. ಅದಕ್ಕೆ ಅನೇಕರು ಪ್ರತಿಕ್ರಿಯಿಸಿದ್ದಾರೆ. ವಿಶೇಷ ಏನಂದ್ರೆ ಖ್ಯಾತ ನಟಿ ಪಾಯಲ್ ರಜಪೂತ್ ಕೂಡ ಈ ಸಿನಿಮಾದಲ್ಲಿ ನಟಿಸಲು ಅವಕಾಶ ಕೊಡಿ ಎಂದು ನೇರವಾಗಿ ರಿಷಬ್ ಶೆಟ್ಟಿ ಬಳಿ ಮನವಿ ಮಾಡಿಕೊಂಡಿದ್ದಾರೆ. ಅವರು ಮಾಡಿರುವ ಪೋಸ್ಟ್ ವೈರಲ್ ಆಗಿದೆ. ಪಂಜಾಬಿ, ಹಿಂದಿ, ತೆಲುಗು, ತಮಿಳು ಸಿನಿಮಾಗಳಲ್ಲಿ ಅಭಿನಯಿಸಿ ಪಾಯಲ್ ರಜಪೂತ್ ಫೇಮಸ್ ಆಗಿದ್ದಾರೆ. ಕನ್ನಡದ ಹೆಡ್ಬುಷ್ ಸಿನಿಮಾದಲ್ಲೂ ಅವರು ನಟಿಸಿದ್ದಾರೆ. ಕಾಂತಾರ ಚಾಪ್ಟರ್ 1 ಸಿನಿಮಾಗೆ ಆಡಿಷನ್ ನಡೀತಾ ಇರುವ ಬಗ್ಗೆ ತಿಳಿತು. ಈ ಸಿನಿಮಾಗೆ ನಾನು ಕೊಡುಗೆ ನೀಡಬೇಕು ಎಂದು ಬಯಸಿದ್ದೇನೆ. ಇತ್ತೀಚೆಗೆ ಬಿಡುಗಡೆಯಾದ ಮಂಗಳವಾರಂ ಸಿನಿಮಾದಲ್ಲಿ ನನ್ನ ನಟನೆ ಮೆಚ್ಚುಗೆಗೆ ಪಾತ್ರವಾಗಿದೆ. ಸಮಯ ಮಾಡಿಕೊಂಡು ಈ ಸಿನಿಮಾ ನೋಡಿ, ಆಡಿಷನ್ ಬಗ್ಗೆ ನನಗೆ ಸಲಹೆ ನೀಡಿ ಎಂದು ಪಾಯಲ್ ರಜಪೂತ್ ಪೋಸ್ಟ್ ಮಾಡುವ ಮೂಲಕ ರಿಷಬ್ ಶೆಟ್ಟಿ ಮತ್ತು ಹೊಂಬಾಳೆ ಫಿಲಮ್ಸ್ ಬಳಿ ಅವಕಾಶ ಕೇಳಿದ್ದಾರೆ.
ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿ ಪಾಯಲ್ ರಜಪೂತ್ ಅವರಿಗೆ ಅವಕಾಶ ಸಿಗಲಿ ಎಂದು ಅವರ ಅಭಿಮಾನಿಗಳು ಬಯಸುತ್ತಿದ್ದಾರೆ ನನ್ನ ಹೆಸರನ್ನ ಶಿಫಾರಸು ಮಾಡಿದಕ್ಕೆ ಮತ್ತು ಇದನ್ನ ರೀಪೋಸ್ಟ್ ಮಾಡ್ತಾ ಇದ್ದಕ್ಕೆ ಎಲ್ಲಾ ಅಭಿಮಾನಿಗಳಿಗೆ ಧನ್ಯವಾದಗಳು ಎಂದು ಪಾಯಲ್ ರಜಪೂತ್ ಬರೆದುಕೊಂಡಿದ್ದಾರೆ ಇದಕ್ಕೆ ರಿಷಬ್ ಶೆಟ್ಟಿ ಹೇಗೆ ಪ್ರತಿಕ್ರಿಯೆ ನೀಡುತ್ತಾರೆ ಎಂಬುದನ್ನ ಕಾದು ನೋಡಬೇಕು ಸದ್ಯ ಎಲ್ಲೆಡೆ ಬಿಗ್ ಬಾಸ್ ಜ್ವರ ಹೆಚ್ಚಾಗ್ತಾ ಇದೆ ಕನ್ನಡದ ಸೀಸನ್ 10 ಬಿಗ್ ಬಾಸ್ 60 ದಿನಗಳನ್ನು ಪೂರೈಸಿ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ ಕಳೆದ ವಾರ ಸ್ನೇಹಿತಿ ಮನೆಯಲ್ಲಿ ತಮ್ಮ ಆಟವನ್ನ ಮುಗಿಸಿ ಎಲಿಮಿನೇಟ್ ಆಗಿದ್ರು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಅವರ ಆಟದ ವೈಖರಿ ನೋಡಿ ಟ್ರೋಲ್ ಪೇಜ್ ಗಳು ಸ್ನೇಹಿತವರನ್ನ ಸಿಕ್ಕಾಪಟೆ ಟ್ರೋಲ್ ಮಾಡಿದ್ರು ಈ ಬಗ್ಗೆ ಬಿಗ್ ಬಾಸ್ ಮಾಜಿ ವಿನ್ನರ್ ಪ್ರತಮ್ ಮಾತನಾಡಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋನಿಂದ ಸ್ನೇಹಿತವರು ಎಲಿಮಿನೇಟ್ ಆಗಿದ್ದಾರೆ ಸ್ನೇಹಿತವರ ಆಟಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಸಿಕ್ಕಾಪಟೆ ಟ್ರೋಲ್ ಆಗಿದೆ ಈ ಬಗ್ಗೆ ಬಿಗ್ ಬಾಸ್ ಕನ್ನಡ ಸೀಸನ್ 4 ರ ವಿಜೇತ ಒಳ್ಳೆ ಹುಡುಗ ಪ್ರಥಮ್ ಅವರು ಸೋಶಿಯಲ್ ಮೀಡಿಯಾ ಪೋಸ್ಟ್ ಹಂಚಿಕೊಂಡಿದ್ದಾರೆ ಯಾರೇ ಆಗಲಿ ಸ್ನೇಹಿತ್ ಗೌಡ ಅವರನ್ನ ಪರ್ಸನಲ್ ಆಗಿ ಟ್ರೋಲ್ ಮಾಡೋದನ್ನ ನಿಲ್ಲಿಸಿ ಒಬ್ಬ ವ್ಯಕ್ತಿಯನ್ನ ವೈಯಕ್ತಿಕವಾಗಿ ತೇಜೋವಧೆ ಮಾಡುವ ಹಕ್ಕು ಯಾರಿಗೂ ಇಲ್ಲ ಸ್ನೇಹಿತ್ ಅವರು ಹಾರ್ಮ್ಫುಲ್ ವ್ಯಕ್ತಿತ್ವದವರಲ್ಲ ಮೊದಲೆಲ್ಲ ತಮಾಷೆಯಿಂದ ಶುರುವಾಗಿ ವ್ಯಂಗ್ಯವಾಗಿ ಮುಂದುವರೆದು ಈಗ ಇನ್ನು ಅತಿರೇಕ ಆಗ್ತಾ ಇದೆ ನಿಮ್ಮ ಟ್ರೋಲ್ ಗಳಿಂದ ಯಾರನ್ನ ನೋಯಿಸಬೇಡಿ ಪ್ರತಾಪ್ ಅತ್ತಾಗ ಕಣ್ಣೀರನ್ನ ಒಪ್ಪಿಕೊಳ್ಳೋ ನೀವು ಸ್ನೇಹಿತ್ ಕಣ್ಣೀರಿಟ್ಟಾಗ ವೈಯಕ್ತಿಕ ತೇಜೋವಧೆ ಯಾಕೆ ಮಾಡ್ತೀರಾ ಎಂದು ಒಳ್ಳೆ ಹುಡುಗ ಪ್ರತಮ್ ಅವರು ಸೋಶಿಯಲ್ ಮೀಡಿಯಾ ಪೋಸ್ಟ್ ಹಂಚಿಕೊಂಡಿದ್ದಾರೆ ಕನ್ನಡದ ನಟಿ ಖುಷಿ ರವಿ ಅವರು ದಿಯಾ ಸಿನಿಮಾದಲ್ಲಿ ನಟಿಸಿ ಸಾಕಷ್ಟು ಜನಪ್ರಿಯತೆ ಪಡೆದ್ರು ಆ ಬಳಿಕ ಅವರಿಗೆ ಪರಭಾಷೆಯಿಂದಲೂ ಅವಕಾಶಗಳು ಬರಲು ಆರಂಭಿಸಿ ಅವರು ತೆಲುಗಿನಲ್ಲೂ ಕೂಡ ಅಭಿನಯಿಸಿದ್ದಾರೆ ಸದ್ಯ ಖುಷಿ ರವಿ ನಟನೆಯ ಟಾಲಿವುಡ್ ಸಿನಿಮಾ ಪಿಂಡಂ ಈ ವಾರ ಬಿಡುಗಡೆ ಆಗಲಿದೆ ಡಿಸೆಂಬರ್ 15ರಂದು ಈ ಚಿತ್ರ ತೆರೆ ಕಾಣಲಿದೆ ಇದು ಹಾರರ್ ಸಿನಿಮಾ ಆಗಿದ್ದು ಬಿಡುಗಡೆಗೂ ಮುನ್ನವೇ ಚಿತ್ರತಂಡದವರು ಒಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಗರ್ಭಿಣಿಯರು ಈ ಸಿನಿಮಾ ನೋಡಬಾರದು ಎಂದು ವಿಶೇಷ ಸೂಚನೆ ನೀಡಲಾಗಿದೆ ಪಿಂಡಂ ಸಿನಿಮಾದಲ್ಲಿ ಶ್ರೀರಾಮ್ ಖುಷಿ ರವಿ ಮುಂತಾದವರು ನಟಿಸಿದ್ದಾರೆ ನೈಜ ಘಟನೆಗಳನ್ನ ಆಧರಿಸಿ ಈ ಸಿನಿಮಾ ತಯಾರಾಗಿದೆ ಆ ಕಾರಣದಿಂದಲೂ ಈ ಸಿನಿಮಾ ಹೈಪ್ ಸೃಷ್ಟಿ ಮಾಡಿದೆ ಬಾಕ್ಸ್ ಆಫೀಸ್ ನಲ್ಲಿ ಹೇಗೆ ಕಲೆಕ್ಷನ್ ಮಾಡಲಿದೆ ಎಂಬುದನ್ನ ಕಾದು ನೋಡಬೇಕು ಇತ್ತೀಚೆಗೆ ಸೆನ್ಸಾರ್ ಪ್ರಕ್ರಿಯೆ ಮುಗಿಸಿಕೊಂಡಿರುವ ಪಿಂಡಂ ಸಿನಿಮಾ ಎ ಪ್ರಮಾಣ ಪತ್ರ ಪಡೆದಿದೆ ಭಯಾನಕ ದೃಶ್ಯಗಳು ಈ ಸಿನಿಮಾದಲ್ಲಿ ಇವೆ ಎಂಬ ಕಾರಣಕ್ಕೆ ಎ ಪ್ರಮಾಣ ಪತ್ರ ಸಿಕ್ಕಿದೆ ಕೆಲವು ದೃಶ್ಯಗಳಿಗೆ ಕತ್ತರಿ ಹಾಕಲು ಸೆನ್ಸಾರ್ ಸದಸ್ಯರು ಸೂಚಿಸಿದ್ದಾರೆ ಎನ್ನಲಾಗಿದೆ ಅಲ್ಲದೆ ಇದು ಗರ್ಭಿಣಿಯರಿಗೆ ಸೂಕ್ತವಲ್ಲ ಎಂದು ಕೂಡ ಚಿತ್ರತಂಡವರು ಸೋಷಿಯಲ್ ಮೀಡಿಯಾದಲ್ಲಿ ಮೊದಲೇ ಎಚ್ಚರಿಕೆ ನೀಡಿದ್ದಾರೆ ಈ ಕ್ಯಾಪ್ಷನ್ ನೋಡಿದ ಬಳಿಕ ಸಿನಿ ಪ್ರಿಯರ ಕೌತುಕ ಇನ್ನಷ್ಟು ಹೆಚ್ಚಾಗಿದೆ ಅಂದ್ರೆ ತಪ್ಪಾಗಲಾರದು ಅತಿ ಹೆಚ್ಚು ಹೆದರಿಸುವ ಸಿನಿಮಾ ಎಂಬ ಟ್ಯಾಗ್ ಲೈನ್ ಕೂಡ ಪಿಂಡಂ ಸಿನಿಮಾದ ಪೋಸ್ಟರ್ ನಲ್ಲಿ ಹೈಲೈಟ್ ಆಗಿದೆ ಸಾಯಿ ಕಿರಣ್ ಅವರು ಈ ಸಿನಿಮಾಗೆ ನಿರ್ದೇಶನ ಮಾಡಿದ್ದಾರೆ ವಿವಿಧ ಕಾಲಘಟ್ಟದಲ್ಲಿ ಈ ಸಿನಿಮಾದ ಕತೆ ಸಾಗಲಿದೆ ಎಂದು ಹೇಳಲಾಗಿದೆ ಅಕಿರ ಮತ್ತು ರಿಲ್ಯಾಕ್ಸ್ ಸತ್ಯ ಚಿತ್ರಗಳ ನಿರ್ದೇಶನಕ್ಕೆ ಹೆಸರುವಾಸಿಯಾಗಿರುವ ನವೀನ್ ರೆಡ್ಡಿ ಅವರು ತಮ್ಮ ಮೂರನೇ ಚಿತ್ರದ ಚಿತ್ರೀಕರಣವನ್ನ ಪೂರ್ಣಗೊಳಿಸಿದ್ದಾರೆ ಮೂರನೇ ಕೃಷ್ಣಪ್ಪ ಎಂಬ ಶೀರ್ಷಿಕೆಯಡಿ ರಂಗಾಯಣ ರಘು ಮತ್ತು ಸಂಪತ್ ಮೈತ್ರೇಯ ನಾಯಕರಾಗಿ ಮತ್ತು ಶ್ರೀಪ್ರಿಯ ನಾಯಕಿಯಾಗಿ ನಟಿಸಿದ್ದಾರೆ ಸದ್ಯ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿರುವ ಮೂರನೇ ಕೃಷ್ಣಪ್ಪ ಆನೇಕಲ್ನ ಸಾಂಸ್ಕೃತಿಕ ಸಾರವನ್ನ ಪ್ರತಿಬಿಂಬಿಸುವ ಹಳ್ಳಿಯ ದೇವಸ್ಥಾನದ ಉದ್ಘಾಟನೆಯನ್ನ ಕೇಂದ್ರೀಕರಿಸಿದ ಹಾಸ್ಯಮಯ ಕತೆ ಎಂದು ಬಿಂಬಿಸಲಾಗಿದೆ ಚಿತ್ರದಲ್ಲಿ ಉಗ್ರ ಮಂಜು ಮತ್ತು ತುಕಾಲಿ ಸಂತು ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಮೋಹನ್ ರೆಡ್ಡಿ ಮತ್ತು ರವಿಶಂಕರ್ ಅವರ ರೆಡ್ ಡ್ರ್ಯಾಗನ್ ಫಿಲ್ಮ್ಸ್ ನಿರ್ಮಿಸಿರುವ ಈ ಚಿತ್ರಕ್ಕೆ ಆನಂದ್ ರಾಜ ವಿಕ್ರಮ್ ಮತ್ತು ಸುಪ್ರಿ ಶರ್ಮಾ ಅವರ ಸಂಗೀತ ಹಾಗೂ ಯೋಗಿ ಅವರ ಛಾಯಾಗ್ರಹಣವಿದೆ ಫೆಬ್ರವರಿಯಲ್ಲಿ ಚಿತ್ರ ಬಿಡುಗಡೆ ಮಾಡುವ ಗುರಿಯನ್ನ ಈ ಚಿತ್ರತಂಡ ಹೊಂದಿದೆ ಅಂತಾರಾಷ್ಟ್ರೀಯ ಮಟ್ಟದ ಕೇನ್ ಚಿತ್ರೋತ್ಸವಕ್ಕೆ ಭಾರತದ ಹೈಡ್ ಅಂಡ್ ಸೀಕ್ ಎಂಬ ಕಿರುಚಿತ್ರ ಆಯ್ಕೆಯಾಗಿದೆ ಹೈಡ್ ಅಂಡ್ ಸೀಕ್ ಕಿರುಚಿತ್ರವನ್ನ ಭಾರತದ ಯುವ ನಿರ್ದೇಶಕಿ 20 ವರ್ಷ ವಯಸ್ಸಿನ ಮಿಸ್ ಕರಣ್ ಕ್ಷಿತಿ ಸುವರ್ಣ ಅವರು ನಿರ್ದೇಶಿಸಿದ್ದಾರೆ ಇದು ಸ್ಕಿಜೋಫ್ರೇನಿಯಾ ಮತ್ತು ಅದರ ತೀವ್ರತೆ ಪರಿಣಾಮಗಳ ಕುರಿತು ಸಂದೇಶವನ್ನ ಹೊಂದಿರುವ 10 ನಿಮಿಷಗಳ ಸ್ವತಂತ್ರ ಕಿರುಚಿತ್ರವಾಗಿದೆ ಇಂದಿನ ಜಗತ್ತಿನಲ್ಲಿ ಇದು ಪ್ರಸ್ತುತವಾದ ವಿಷಯವಾಗಿದೆ ಏಕೆಂದ್ರೆ ನಾವು ಖಿನ್ನತೆ ಮತ್ತು ಸ್ಕಿಜೋಫ್ರೇನಿಯಾ ಕಾಯಿಲೆಯಿಂದ ಕುಟುಂಬ ಹತ್ಯೆಗಳು ಸಾರ್ವಜನಿಕ ಸಾಮೂಹಿಕ ಹತ್ಯೆಗಳನ್ನ ನೋಡ್ತಿದ್ದೇವೆ ಎಂದಿದ್ದಾರೆ ಕರೆನ್ ಕರಣ್ ಕ್ಷಿತಿ ಸುವರ್ಣ ಅವರು ತಮ್ಮ ಕ್ರಾಫ್ಟ್ ಮತ್ತು ಕಲೆಗಾಗಿ ಅವರ ಚಲನಚಿತ್ರ ತಯಾರಿಗಾಗಿ ಮೆಚ್ಚುಗೆ ಪಡೆದಿದ್ದಾರೆ ಯುವ ನಿರ್ದೇಶಕರು ರೋಮಾಂಚಕ ಕಥೆಯನ್ನ ವಿವರಿಸಿದ್ದಾರೆ ಮತ್ತು ಆಧುನಿಕ ಪ್ರಪಂಚದ ಸ್ಕಿಜೋಫ್ರೇನಿಯಾದ ಜಯಂಕರಿಸುವ ವಿಷಯದ ಬಗ್ಗೆ ಸಂದೇಶವನ್ನ ನೀಡಿದ್ದಾರೆ ಈ ಕಿರುಚಿತ್ರವನ್ನ ವಿಸಿಕಾ ಫಿಲಮ್ಸ್ ಜೊತೆಗೆ
मोहन मनु गरुड़ सह निर्मापक निर्मित चित्र के अनिल कुमार छायाग्रहण राष्ट्र प्रशस्ति विजेता संगीत संयोजन बापी तुतुल हिन्नले संगीत हलवारु अंतर्राष्ट्रीय चलनचित्रोत्सव किरुचित्र प्रदर्शिसलागिद्दु अवुगळल्लि केन्स विश्व चलनचित्रोत्सव अति दोड्डदागिदे कोलंबियन इंक्लूजन फेस्टिवल हलवारु अर्हता चलनचित्रोत्सव कूड प्रदर्शिसलागिदे इदिष्टु इंदिन सिनि जगत्तिन सिनियान नाळे मत्तष्टु सिनि अपडेट्स् नोंदिगे निम्म मुंदे बर्तीवि अल्लिवरेगू नोड्तारि कन्नड मीडियम 24x7